ಹಾಸನ ಜಿಲ್ಲೆ ಬೇಲೂರಿನ ಕಾಂಗ್ರೆಸ್ ಶಾಸಕ ರುದ್ರೇಗೌಡ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ. ರಾಜ್ಯಸಭಾ ಚುನಾವಣೆಗೆ ಅಂತ ಬೆಂಗಳೂರಿಗೆ ಬಂದಿದ್ದ ಶಾಸಕ ರುದ್ರೇಗೌಡ ಹೃದಯಾಘಾತದ ಹಿನ್ನೆಲೆಯಲ್ಲಿ ವಿಕ್ರಮ್ ಆಸ್ಪತ್ರೆಗೆ ದಾಖಲಾಗಿದ್ದರು. ರುದ್ರೇಶ್ ಗೌಡ ಅವರನ್ನು 24 ಗಂಟೆಗಳ ಕಾಲ ತೀವ್ರ ನಿಗಾ ಘಟಕದಲ್ಲಿ ಇಡಲಾಗಿತ್ತು. ಆದರೆ ಇವತ್ತು ಚಿಕಿತ್ಸೆ ಫಲಕಾರಿಯಾಗದೆ ರುದ್ರೇಗೌಡ ವಿಧಿವಶರಾಗಿದ್ದಾರೆ. ಕುಟುಂಬ ಹಾಗೂ ಅಪಾರ ಬಂಧು ಬಳಗವನ್ನು ಇವರು ಅಗಲಿದ್ದಾರೆ. ಬೇಲೂರು ಶಾಸಕ ರುದ್ರೇಶ್ ಗೌಡ ಹೃದಯಾಘಾತದಿಂದ ನಿಧನ ಹೊಂದಿದ್ದಾರೆ. ಚುನಾವಣೆಯ ಹಿನ್ನೆಲೆಯಲ್ಲಿ ಬೆಂಗಳೂರಿಗೆ ಬಂದಿದ್ದರು ರುದ್ರೇಶ್ ಗೌಡ. ನಿನ್ನೆ ರಾತ್ರಿ ಹೃದಯಾಘಾತ ಸಂಭವಿಸಿತ್ತು. ಹಾಗಾಗಿ ಅವರನ್ನ ವಿಕ್ರಮ್ ಆಸ್ಪತ್ರೆಗೂ ಕೂಡ ಚಿಕಿತ್ಸೆಗೆ ಅಂತ ದಾಖಲು ಮಾಡಲಾಗಿತ್ತು. ಆದರೆ ಉಸಿರಾಟದ ತೊಂದರೆಯಿಂದಾಗಿ ಚಿಕಿತ್ಸೆ ಫಲಕಾರಿಯಾಗದೆ ಅವರು ಇವತ್ತು ಮೃತಪಟ್ಟಿದ್ದಾರೆ. ಹೃದಯಾಘಾತದಿಂದಾಗಿ ವಿಕ್ರಮ ಆಸ್ಪತ್ರೆಯಲ್ಲಿ ಅವರು ಚಿಕಿತ್ಸೆಯನ್ನು ಪಡಿತಾ ಇದ್ದರು. ಚಿಕಿತ್ಸೆ ಫಲಕಾರಿಯಾಗದೆ ಆಸ್ಪತ್ರೆಯಲ್ಲಿಯೇ ವಿಧಿವಶರಾಗಿದ್ದಾರೆ. ಬೇಲೂರು ಶಾಸಕ ರುದ್ರೇಶ್ ಗೌಡ ನಿಧನ ಹೊಂದಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ರಿಪೋರ್ಟರ್ ಹಿದಾಯತ್. ಇದೀಗ ವಿಕ್ರಮ್ ಆಸ್ಪತ್ರೆಯಿಂದಲೇ ನೇರ ಸಂಪರ್ಕದಲ್ಲಿದ್ದಾರೆ. ಎಸ್ ಹಿದಾಯತ್, ಈಗ ಆಸ್ಪತ್ರೆಯ ಸುತ್ತಮುತ್ತ ಯಾವ ರೀತಿಯಾದಂತಹ ಪರಿಸ್ಥಿತಿ ಕಂಡು ಬರ್ತಾ ಇದೆ? ರುದ್ರೇಶ್ ಗೌಡ ಅವರ ಕುಟುಂಬದವರು ಯಾರೆಲ್ಲ ಇದ್ದಾರೆ ಈಗ ಅಲ್ಲಿ? ವೀಣಾ, ಸದ್ಯಕ್ಕೆ ರುದ್ರೇಶ್ ಗೌಡ ಅವರ ಕುಟುಂಬದವರೆಲ್ಲರೂ ಕೂಡ ಹಾಸನಕ್ಕೆ ಮೂವ್ ಆಗಿರುವಂತಹದ್ದು. ಬಿಕಾಸ್ ಅಲ್ಲಿ ಅಂತಿಮ ದರ್ಶನಕ್ಕೆ ಎಲ್ಲವೂ ಕೂಡ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳಬೇಕು. ಹಾಗಾಗಿ ಬೇಲೂರು ಕ್ಷೇತ್ರಕ್ಕೆ ತೆರಳಿರುವಂತಹದ್ದು. ಅವರ ಕುಟುಂಬದವರೆಲ್ಲ ಈಗ ಬಾಡಿ ಕೂಡ ಮೂವ್ ಆಗಿರುವಂತಹದ್ದು. ಬೇಲೂರು ಕ್ಷೇತ್ರದ ಶಾಸಕ ರುದ್ರೇಶ್ ಗೌಡ ಅವರೇನಿದ್ದಾರೆ, ನಿನ್ನೆ ಹೃದಯಾಘಾತದಿಂದ ವಿಕ್ರಮ್ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಿದ್ರು. ಚಿಕಿತ್ಸೆ ಫಲಕಾರಿಯಾಗದೆ ಇವತ್ತು ನಿಧನರಾಗಿರುವಂತಹದ್ದು. ಅವರ ಕ್ಷೇತ್ರದ ಜನರು ಕೂಡ ಸಾಕಷ್ಟು ಜನ ಇವತ್ತು ವಿಕ್ರಮ್ ಆಸ್ಪತ್ರೆ ಎದುರು ನಿಂತಿರುವಂತಹದ್ದು. ಶಾಸಕರನ್ನ ಕಳೆದುಕೊಂಡು ಇರುವಂತಹ ದುಃಖದಲ್ಲಿ ಅವರು ಕೂಡ ಇದ್ದಾರೆ. ಸೊ ಸತತ 2 ಬಾರಿ ಶಾಸಕರಾಗಿ ಆಯ್ಕೆ ಆಗಿದ್ರು ರುದ್ರೇಶ್ ಗೌಡ ಅವರು. ಆದ್ರೆ ಇವತ್ತು ಕ್ಷೇತ್ರದ ಜನತೆಯನ್ನ ಅಗಲಿರುವಂತಹದ್ದು. ಅದರ ಜೊತೆಗೆ ನನ್ನ ಜೊತೆ ಕಾಂಗ್ರೆಸ್ ಮುಖಂಡರೊಬ್ಬರು ಇದ್ದಾರೆ, ಅವರ ಜೊತೆ ಕೆಲಸ ಮಾಡಿರುವಂತಹವರು, ಅವರ ಆತ್ಮೀಯರು. ಸರ್, ರುದ್ರೇಶ್ ಗೌಡ ಅವರು ಇವತ್ತು ಹೃದಯಾಘಾತದಿಂದ ಸಾವನ್ನಪ್ಪಿರುವಂತಹದ್ದು. ಸೊ ಯಾವ ರೀತಿ ಇರುತ್ತೆ ಅವರ ಅಂತಿಮ ವಿಧಿವಿಧಾನಗಳು, ಏನ್ ಮಾಡ್ತಾರೆ ಮುಂದೆ, ಏನು ಹೇಗೆ ಅಂತ? ಈಗ ಅವರು ಬೇಲೂರು ತಾಲೂಕಿನ 2 ಬಾರಿ ಶಾಸಕರಾಗಿ ಆಯ್ಕೆ ಆಗಿ ಜನಪ್ರಿಯ ಶಾಸಕರೆಂದೇ ಹೆಸರು ಗಳಿಸಿದ್ರು. ಅಜಾತ ಶತ್ರು ಆಗಿದ್ರು, ಒಳ್ಳೆ ಮನುಷ್ಯರು, ದಾನಿಗಳು. ಸುಮಾರು 2000 ಎಕರೆ ಎಕ್ಸ್ಟೇಟ್ ಹೊಂದಿದಂಥ ದೊಡ್ಡ ಕುಟುಂಬದಿಂದ ಬಂದರೂ ಕೂಡ ಒಂದು ಸ್ವಲ್ಪನೂ ಕೂಡ ಬಡವರಾಗಲಿ, ಶ್ರೀಮಂತರಾಗಲಿ, ದೀನ ದಲಿತರದಾಗಲಿ, ಎಲ್ಲರ ಕೈನೂ ಒಳ್ಳೆ ವಿಶ್ವಾಸ ಇಟ್ಕೊಂಡು ಒಂದು ಒಳ್ಳೆ ಕೆಲಸನ ಮಾಡ್ತಾಯಿದ್ರು. ಮೊದಲನೇ ಬಾರಿ ಜಿಲ್ಲಾ ಪಂಚಾಯಿತಿಯ ಅಧ್ಯಕ್ಷರಾಗಿ JDSನಿಂದ ಆಯ್ಕೆ ಆಗಿದ್ದರು. 2ನೇ ಬಾರಿ ಲೋಕಸಭಾ ಸದಸ್ಯರಾಗಿ JDSನಿಂದ ಆಯ್ಕೆ ಆಗಿ ಇನ್ನು 2 ಬಾರಿ ಕಾಂಗ್ರೆಸ್ನಿಂದ MLA ಆಗಿದ್ದರು. ಅಂಥ ಒಂದು ಸಮೃದ್ಧಿಯ ರಾಜಕಾರಣಿನ ಕಳ್ಕೊಂಡಿರೋದು ನಮ್ಮ ಕ್ಷೇತ್ರದ ಜನತೆಗೆ ಮತ್ತು ನಮಗೆ ಅಗಾಧವಾದ ನೋವನ್ನುಂಟು ಮಾಡಿದೆ. ಅವರಿಗೆ ಭಗವಂತ ಅವ್ರ ಕುಟುಂಬಕ್ಕೆ ಮತ್ತು ನಮ್ಮ ಕ್ಷೇತ್ರದ ಜನತೆಗೆ ಒಂದು ತುಂಬ ಧೈರ್ಯ ತುಂಬಲಿ ಅಂತ ದೇವರಲ್ಲಿ ಬೇಕು. ಸೊ ಅವರ ಮಕ್ಕಳು ಎಷ್ಟು ಜನ ಇದ್ದಾರೆ, ಏನು ಕಥೆ? ಅವರಿಗೆ ಒಬ್ಬಳೇ ಹೆಣ್ಮಕ್ಳು, ಹೆಸರು ಮಾಡ್ತೀನಿ, ಇವರು ಹೆಂಡತಿ ಕೀರ್ತನ ಅಂತ. ಇವ್ರ ಕುಟುಂಬದವರು 5 ಜನ, ಹಿರಿಯವರು ಡಾಕ್ಟರ್ ಆಗಿದ್ದಾರೆ, 2ನೇ ಅವರು ಇಂಜಿನಿಯರ್ ಆಗಿದ್ದಾರೆ, ಇವರು ಶಾಸಕರಾಗಿದ್ದರು, 3ನೇ ಅವರು ಮುಂದಿನ ಅಭ್ಯರ್ಥಿಯಾಗಿ ನಿಲ್ಲಣ್ಣ ಅಂತ ಮಾಡ್ತಾವ್ರೆ, ಕೃಷ್ಣೇಗೌಡರು ಅಂತ. ಅವರೆಲ್ಲ ಎಸ್ಟೇಟನ್ನೇ ನೋಡ್ಕೊಂತವ್ರೆ. ಓಕೆ, ತಾವು ಕೂಡ ಭಾವುಕರಾಗ್ತಾ ಇದ್ದೀರಾ, ನನಗೆ ಅರ್ಥ ಆಗುತ್ತೆ. ಕ್ಷೇತ್ರದ ಶಾಸಕರನ್ನ ಕಳ್ಕೊಂಡಿರುವಂಥವ್ರು. ಸೊ ಅದೇನೇ ಇದ್ರು ಕೂಡ ಇವತ್ತು ಬೇಲೂರಿನ ಏನು ಸರ್ಕಾರಿ ಶಾಲೆ ಇದೆ, ಅಲ್ಲಿ ಸರ್ಕಾರಿ ಶಾಲೆಯ ಆವರಣದಲ್ಲಿ ಅಂತಿಮ ದರ್ಶನಕ್ಕಾಗಿ ಇಡಲಾಗುತ್ತೆ. ತದನಂತರ ನಾಳೆ ಅವರ ಸ್ವಗ್ರಾಮ ಕೀಚನಹಳ್ಳಿ ಏನಿದೆ, ಆ ಚೀಕನಹಳ್ಳಿಯ ತೋಟದಲ್ಲಿ ಅವರ ಅಂತಿಮ ಕ್ರಿಯೆಯನ್ನು ಮಾಡಲಾಗುವಂತಹದ್ದು. 3 ಗಂಟೆಗೆ ಅಂತಿಮ ವಿಧಿವಿಧಾನಗಳೆಲ್ಲವೂ ಕೂಡ ಮುಗಿಯುತ್ತೆ ಅನ್ನುವಂತಹ ಮಾಹಿತಿ ಕೂಡ ಲಭ್ಯ ಆಗಿರುವಂತಹದ್ದು. ವೀಣಾ,